ಹಿಡಿಕೆ ಅಂತ ರ್ಯಾಕ್ಸಿ ಅಂತ ಇತ್ತ ಹಿಂಗೆ ಹಂಗಲ್ದೆ ಉಲ್ಟಾ ಹಿಡ್ಕಾರ್ನಿ ಓಯ್ಯ ಮುಂದೆ ಎಲ್ಲಿ ಸಾಯಂಕಾಲ ಹೊತ್ತಿಗಿತ್ತಲ್ಲ ಬೀಚಿಗೆ ಬಂದು ಒಂದು ವಾಕ್ ಮಾಡೋದು ಅದ್ರ ಮಜವೆ ಬೇರೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿದ್ದ ದಿನ ಸಜ್ಜಿಗೆ, ನಾಟ್ ಮೈ ಫೇವ್ರೇಟ್ ಬಟ್ ಇದನ್ನ ತಿನ್ಕೊಂಡು ಇವತ್ತು ಇದೊಂದು ಟೇಸ್ಟ್ ಸ್ಟಾರ್ಟ್ ಮಾಡುವೆ. ಮೂರು ಮೊಟ್ಟೆ ಕೂಡ ಇಟ್ಟಿರಮ್ರೆ ಮಕ್ಕಳಿಗೆ ಅಂತ ಕಿರಿಕಿರಿ ಅವರೇ. ಮೂರು ಮೊಟ್ಟೆ ಕೂಡ ಇಟ್ಟಿರಮ್ರೆ ಅದನ್ನ ತಿಂದು ಇವತ್ತಿದ್ದ ಟೇಸ್ಟ್ ಸ್ಟಾರ್ಟ್ ಮಾಡುವ. ಗಾಯ್ಸ್, ಈಗ ಇತ್ತಲ್ಲ ಹೋಳಿ ಹಬ್ಬದ ಸೀಸನ್. ಸೊ ಹೋಳಿ ಹಬ್ಬಕ್ಕೆ ಕುಣುಕಲ್ಲ ಬತ್ತಿರು ಮನೆ ಮನೆಗೆ. ಅದೊಂದು ಕಾಮಕ್ಕೂ ಚಂದಕ್ಕೆ, ಅದೊಂದು ನಮ್ಮ ತುಳುನಾಡಿದೊಂದು ವಿಶೇಷತೆ ಅಂತೂ ಹೇಳಲಿಕ್ಕೆ ಕಾಣಿ. ಕಂಡ್ರಿ ಅಲ್ಲ ಹೆಂಗ್ ಲೈಕ್ ಕೊಂಡವ್ರು. ಅದ್ರೊಳಗು ಒಂದ್ ಸೀನ್ ಐತೆ ಅಂತ ಗೊತ್ತಾ, ನಮ್ಮ ಅಮ್ಮ ಹರಿವಾಣದಂಗೆ ಅಕ್ಕಿ ಕಾಯಿ ಎಲ್ಲ ಕೊಡ್ತಿದ್ದೀರ ಅಕ್ಕ. ಅವ್ರು ಹಿಂಗ್ ಕೊಟ್ರು, ನಾನ್ ವಿಡಿಯೋ ಮಾಡ್ತಿದ್ದೆಲ್ಲ, ಅವ್ರ ಕೈ ಬಿಡುದಿಲ್ಲ ಅಮ್ಮ, ಕೈ ಹಿಡ್ಕೊಂಡೇ ಇದ್ರ ಅದನ್ನ. ನಾನ್ ವಿಡಿಯೋ ಮಾಡಲ್ಲ ಹಿಂಗ್ ಕಡಿ ಕಟ್ರ ಅವ್ರು ಹೇಳ್ಕೊಂಡ್ರು. ಅಲ್ಲ ಇಲ್ಲ, ನಿನ್ನೆ ಒಂದ್ ಪಾರ್ಸೆಲ್ ಬಂದಿದಮ್ಮ ಕಣ್ರಿ. ಇದು ಅಂದ್ರೆ ನಾನ್ ಗಡಿ ಬಿಡಿ ಹೊರಟೆ ಅಲ್ಲ, ಅದಕ್ಕೆ ನಾನು ಓಪನ್ ಮಾಡ್ಲ. ಇದು ಕಿಚನ್ಗೆ, ಕಿಚನ್ ರ್ಯಾಕ್, ಕಿಚನ್ ಸ್ಟ್ಯಾಂಡ್. ಹಾ, ಇದು ಇದೇ ಬೇಕಿದೆ. ಇದೇ ಒಂದು ವೇಟ್ ಮಾಡ್ತೀವಿ, ಓಪನ್ ಮಾಡಿ. ಹೆಂಗ್ ಕೈ ಹಾಕಿ ಓಪನ್ ಮಾಡಿ ಅಮ್ಮಂಗ ಒಂದು ಅನ್ಬಾಕ್ಸಿಂಗ್ ಹೆಂಗಂತ ಹೇಳಿ ಕೊಡ್ತಿದ್ದೆ. ಸಾಕು ಸಾಕು, ಇವಕ್ಕೆಂತ ರ್ಯಾಕ್ಸಿ ಅಂತ ಇತ್ತ ಹಿಂಗೆ. ಹಂಗಲ್ದೆ ಉಲ್ಟಾ ಇಡ್ತಾರೆ ಓಯ್ಯ ಮುಂದೆ ಹೇಳು. ಎಲ್ಲ ಹಿಂಗೆ 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 ಈ ಥರದ್ದು ಇದು ಇದ್ರಂಗೆಲ್ಲ ಐಟಮ್ಸ್ ಎಲ್ಲ ಇಡ್ಲಕ್ ಇಡ್ಲ. ದೊಡ್ಡದಿತ್ತು ಇದು, ನಾನು ಸಣ್ಣ ತುಂಬ ನಾನು ಇದು ಆ್ಯಕ್ಚುಲಿ ಸುಮಾರು ಸಣ್ಣದು ಇತ್ತು ಅಂತ ಅನ್ಸದ್ದು. ಕಾಮಕ್ಕಾದ್ರೆ ಡೀಸೆಂಟ್ ಇತ್ತು. ಗೈಸ್, ಈಗಷ್ಟೇ ಒಂದು ಗ್ರೂಮಿಂಗ್ ಸೆಷನ್ ಮಾಡಿ ಬಂದದ್ದು. ನಂದು ಯಾಕೋ ಹೈಯರ್ ಗ್ರೋತ್ ಎಲ್ಲ ಇತ್ತಲ್ಲ, ಸ್ವಲ್ಪ ಬೇಗ ಬೇಗ ಆಗ್ಬೋದು. ತಲೆದು ಬಿಯರ್ಡ್ ಇದು ಪ್ರತಿ ವಾರ ಗ್ರೂಮಿಂಗ್ ಸೆಷನ್ ಮಾಡ್ಕತ್ ಮಾರೆ. ಆದರೆ ಫಸ್ಟ್ ಬಂದಿರೋದು ನಮ್ಮ ಟೈಸನಿಗೆ ಒಂದು ಗುಡ್ ಮಾರ್ನಿಂಗ್ ಹೇಳ್ತಿದ್ರೆ ನಿಂಗೆ ಅಂತ ಗುಡ್ ಮಾರ್ನಿಂಗ್ ಅನ್ಕೋ. ಅವನಿಗೆ ನಾನು ಹೀಗೆ ಮಾಡಿದ್ರೆ ತುಂಬ ಖುಷಿ ಆಯ್ತು. ಅಲ್ಲ ಟೈಸನ್ ಹೇಳೋದಲ್ದು, ಈಗ ನಾವು ಇವನ್ನ ಬೆಳಿಗ್ಗೆ ಎಲ್ಲ ಬಿಟ್ಟಾಕೋದೇ ಇಲ್ಲ, ಬಿಟ್ಟಾಕಿರಿತ್ತಲ್ಲ ದೊಡ್ಡ ಪ್ರಾಬ್ಲಮ್ ಮಾಡ್ತ. ಹಾವನ ಕಚ್ಚಿ ಬಿಡ್ತ. ಒಂದು ಮನೆ ಹೋಗ್ಲಿಕ್ಕೆ ಹೋಗಿದ್ದೀರ, ಈಗ ಬಂದದಮ್ಮ ಹಂಗಿದೆ. ಗೈಸ್, ಈಗಷ್ಟೇ ಸ್ನಾನ ಮಾಡಿ ಬಂದದ್ದು, ಎಂತ ಶೆಕೆ ಅಂತ ಹೇಳಿದೆ. ಮತ್ತೆ ಇವತ್ತಿತ್ತಲ್ಲ ನಮ್ಮ ಮಮತಾ ಎಂಥದ್ದು ಒಂದು ಅನೌನ್ಸ್ ಮಾಡ್ಕಂತ ಹೇಳ್ತಿದ್ದಾಳು. ಅದು ಎಂತ ಅಂತ ಕಾಂಬ ನಾ ಕಡೆ ಸಾಯಂಕಾಲ ಅವ್ರ ಮನೆಗೆ ಹೋತೆ ಅಲ್ಲ, ಅಷ್ಟೊತ್ತಿಗೆ ಒಂದು ಚಿಟ್ ಚಾಟ್ ಮಾಡುವ ಎಂತಂತ. ನಿಮ್ದು ಒಪಿನಿಯನ್ ಕೂಡ ಹೇಳಿ ಅದ್ರ ಬಗ್ಗೆ. ಸಾಯಂಕಾಲದವರೆಗೆ ವೆಯ್ಟ್ ಮಾಡಿ ವಿಡಿಯೋ ಫುಲ್ ಕಾಣಿ. ಗೈಸ್, ನಂದೊಂದು ಊಟ ಆಯ್ತಕ್ಕ, ನಂದಂತಲ್ಲ ಎಲ್ಲರದ್ದು ಮನೆಗೆ ಊಟ ಆಯ್ತು. ಈಗ ಟೈಸನಿಗೆ ಒಂದು ಒಳ್ಳೆ ಊಟ, ಇದಕ್ಕೆ ಚಿಕನ್ ಇತ್ತು, ಮೊಟ್ಟೆ ಇತ್ತು, ರೈಸ್ ಇತ್ತು, ಎಲ್ಲ ಪ್ರೋಟೀನ್ಸ್. ಹಂಗಂತೂ 80 grams ಪ್ರೋಟೀನ್ಸ್ ಇತ್ತು ಅಂತ ಎಣಿಸ್ಕೊಂಡಿ. ನನ್ನಿಂದ ಜಾಸ್ತಿ ಪ್ರೋಟೀನ್ಸ್ ಟೈಸನಿಗೆ ಒಂದು ಮೀಲಂಗ್ ಸಿಕ್ಕತ್ತೆ ಗೊತ್ತಾ. ಚಿಕನ್ ಫ್ರೈ ಮಾಡಿ ಎಲ್ಲ ಎಂತ ಇಲ್ಲ ಅದು ತಿಂತಲ್ಲ. ಈ ವಿಡಿಯೋ ಇತ್ತಲ್ಲ, ಅಮ್ಮ ನನ್ನ ಫೋರ್ಸ್ ಮಾಡಿ ಮಾಡಿಸ್ತಾ ಇದ್ರು. ಹೋಗಿದ್ದು ವಿಡಿಯೋ ಮಾಡ್ತಿದ್ರೆ ನಿಂಗೆ ರಾತ್ರಿಗೆ ಊಟಕ್ಕೆ ಹಾಕೋದಿಲ್ಲ ಅಂತ. ಇನ್ನೂ ಮಿಟ್ಟೆ ಕೂತಿತ್ತು ಕಾಣ. ಇಲ್ಲ ಅಲ್ಲ ಇಲ್ಲ 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 ಎಲ್ಲ ಮಿಟ್ಟೆ ಕೂತಿತ್ತು. ನಿಮ್ಗೆ ಯಾರಿಗಾರು ಬೇಕಾದ್ರೆ ಹೇಳಿ, ನಾ ಕಟ್ ಮಾಡಿ ತಗೊಂಡು ಬರ್ತೇನೆ ನಾಳೆ. ಟೈಮ್ ಆಯ್ತು ಈಗ 5:30. ಮಮತನ ಪಿಕ್ ಮಾಡಿ ನಾವು ಮಣಿಪಾಲ್ಗೆ ಹೋತ ಇತ್ತು. ಎಡಿಟಿಂಗ್ ಎಲ್ಲ ಅಲ್ಲೇ ಮಾಡುವಂತ ಎಣಿಸಿದ್ದೆ ಫ್ರೆಂಡ್ ಮನೆಗೆ. ಹಬ್ಬಗಿಂತ ಮುಂಚೆ ನಿಮಗೆ ನಾವೊಂದು ಸ್ಟ್ಯಾಂಡ್ ತಂದಿತ್ತಂತ ಆಗ ಮಧ್ಯಾಹ್ನ, ಅದೊಂದು ತೋರಿಸ್ತೆ ಅಂತ ಎಣಿಸ್ಕೊಂಡೆ. ಹಿಂಗೆ ತೋರ್ತಿತ್ತು, ಲೈಕ್ ಇತ್ತು, ಕ್ವೈಟ್ ಗುಡ್ ಅಂತ ಹೇಳಲಿಕ್ಕೆ. ಕಿಚನ್ ಹಂಗಿತ್ತಲ್ಲ, ಇದು ಮಸಾಲ ಎಲ್ಲ ಆರ್ಗನೈಸ್ ಮಾಡಿ ಇಡೋಕೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ವೆರಿ ಗುಡ್ ಎಕ್ವಿಪ್ಮೆಂಟ್ ಆಸ್ ವೆಲ್. ಅದು ಹೇಳ್ತಾ ಅಲ್ಲಿ ಲೇಟ್ ಆಗ್ತಿತ್ತು, ಶಿ ಆಲ್ರೆಡಿ ಕಾಲ್ಡ್ ಮೀ ಟ್ವೈಸ್. ಇನ್ನು ಹೋಯ್ದಿದ್ರೆ ನಿಮಗೆ ಗೊತ್ತಿದೆ ಅಂತ ಅಂತ. ಐ ಆಮ್ ಲೀವಿಂಗ್ ಬೈ. ಹೇಗಿದ್ರಿ ಅಜ್ಜಿ, ಹುಷಾರಿದ್ರಿಯಾ, ಕಾಯ್ತಿದ್ದೀರಿಯಾ?
ಅಲ್ಲ ಅಲ್ಲ ನನ್ನ ಕಾಯ್ತಿದ್ದೀರಿ ಅಂದ ಕಾಯಿ ತಿಂದ್ರಿ ಅಂತ ಕೇಳದಲ್ಲ. ಇವಳೆಲ್ಲಿದ್ದಾಳೆ? ಕಾಂತೆ ಅಂತ ಮಾಡ್ತಾಳೆ. ಇವಳೆಲ್ಲಿಗೂ ರೆಡಿ ಇದ್ದಾಳ ಬಾಬುಗೆ? ಎಲ್ಲಿಗೆ? ಗೈಸ್ ಈಗ ಫೈನಲ್ ಇತ್ತಲ್ಲ, ನಾವು ಉಡುಪಿಯಿಂದ ಕ್ರಾಸ್ ಆಗಿ ಮಣಿಪಾಲ್ಗೆ ಹೊತ್ತಿತ್ತು. ಹಾಬುಗಿಂತ ಮುಂಚೆ ಇತ್ತಲ್ಲ, ಇವಳಿಗೆ ಒಂದು ಚಾಟ್ಸ್ ತಿಮ್ಮು ಅಂತ ಮನಸ್ಸಾಯ್ತಂತ ಒಂದು ರಿಕ್ವೆಸ್ಟ್ ಹೇಳ್ದಾಳೆ ನನಗೆ. ಸೊ ಆಬ್ವಿಯಸ್ಲಿ ನಾನೊಂದು ಗುಡ್ ಹಸ್ಬೆಂಡ್ ಆಗಿ ಅದನ್ನ ಒಂದು ಕಂಪ್ಲೀಟ್ ಮಾಡ್ಕತ್ತಲ್ಲ ಅವಳ ರಿಕ್ವೆಸ್ಟ್ನ. ಸೊ ಅದಕ್ಕೆ ಇಲ್ಲಿ ಕ್ರೋಮದ ಹತ್ರ ನಮ್ದು ಉತ್ಸವ ಅಂತ ಇತ್ತು, ಅಲ್ಲಿ ಒನ್ ಆಫ್ ದ ಬೆಸ್ಟ್ ಚಾಟ್ ಸಿಗುತ್ತೆ ನೋ ಡೌಟ್ ಅನ್ಡೌಟೆಡ್ಲಿ. ಸೊ ಅಲ್ಲಿ ಇಸುಜು ಅದೇ obviously this will go or else how the content will become viral obviously. So ಅಲ್ಲಿ ಹೋಗಿ ಒಂದ್ ಒಳ್ಳೆ ಚಾಟ್ಸ್ ತಿಂಬ. ಯಾವ ಚಾಟ್ಸ್ ಅಂತ ಅಲ್ಲಿ ಹೋಗಿ ಕಂಬಾಕ. ಹೇಗಿತ್ತು? ಹೌದಾ, ಪಾನಿಪುರಿ ಕೂಡ ಸ್ವಲ್ಪ ಡಿಫ್ರೆಂಟ್ ಇತ್ತು. ಲೈಕ್ ಇತ್ತು, ಎರಡು ಪಾನಿ ಕೊಟ್ಟರು, ಒಂದು ಸ್ವೀಟ್ ಒನ್ ಸ್ಪೈಸಿ. ಇವ್ರದ್ದು ಒಂದು ವಡಾ ಪಾವ್ ಟ್ರೈ ಮಾಡ್ತಿದ್ದೀವಿ, ನನಗೆ ಸಾಸ್ ಮಾಡಿದ್ರು. ಅಚ್ಚಾ ಗೈಸ್, ಪ್ಲ್ಯಾನ್ ಇದ್ದು ಚಾಟ್ಸ್ ತಿಂಬಕ್ಕೆ, ಬಟ್ ಇಲ್ಲಿ ಬಂದ್ರೆ ನಾನು ಸ್ವೀಟ್ ತಿಂದೆ ಹಾಬು ಕಾತ್ಲೆ ಅಂತ. ಏನು ತಗೊಂಡು ನೀನು? ಒಂದು ರಸ್ಮಲಾಯ್, ಇನ್ನೊಂದು ಯಾವುದು ಬರ್ಗರ್ ಗಣಿತ. ಸೊ ಗೈಸ್, ಈಗ ನಾವು ನಮ್ಮ ಫ್ರೆಂಡ್ಸ್ ಮನೆಗೆ ಬಂದ್ರ ಮೇಲೆ ಇತ್ತಲ್ಲ, ಎಂತಾರು ಒಂದು ಗೇಮ್ ಎಂತಾರು ಆಡುವ ಅಂತ ಪ್ಲಾನ್ ಮಾಡಿದ್ದು. ಈಗ ಕಾರ್ಡ್ಸ್ ಆಡುವ ಪ್ಲಾನ್ ಆಗಿತ್ತು. ಯಾವ ಗೇಮ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಬ್ಲಫ್ ಮಾಸ್ಟರ್ ಯಾವ್ದಾರು ಒಂದು ಆಡುವ. ಬಟ್ ನಿಮ್ಗೂ ಕೂಡ ಕಾರ್ಡ್ಸ್ ಹಂಗೆ ಯಾವ ಗೇಮ್ ಇಷ್ಟ ಇತ್ತು ಅಂತ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಯಾಕಂದ್ರೆ ಮಮತಾಗೆ ಯಾವ ಗೇಮ್ ಇಷ್ಟ ಇತ್ತು? ಬ್ಲಫ್. ಗೈಸ್, ಈಗ ನಮ್ದು ಒಂದು ಕಾರ್ಡ್ಸ್ ಇದೆಲ್ಲ ಆಟ ಆಡಿ ಆಯ್ತು, ಇನ್ನು ಊಟ ಮಾಡ್ಕೋತ ಇತ್ತು. ಊಟ ಅಲ್ಲ, ಎಂತ ಒಂದು ಲೈಟ್ ಹಂಗೆ ಎಂತ ತಿನ್ಕೊಂಡಪ್ಪ ಅಂತ. ಮೋಸ್ಟ್ಲಿ ಬೀಚಿಗೆ ಅಪ್ಪ ಪ್ಲಾನ್ ಇತ್ತು, ಕಾಂಬ ಇಲ್ಲಿಗೆಲ್ಲ ಹೋಯ್ಲಕ್ಕಂತ. ಹಬ್ಬಲ್ಲ, ನಿಂಗೆ ಎಂತ ಬೇಕು ಹೇಳಿ, ಇವತ್ತು ತೆಗಿಸಿ ಕೊಟ್ಟು. ನಮ್ಮ ಮಲ್ಪೆ ಹಂಗೆಂಥದ್ದು ಹಬ್ಬ ಇದ್ದಂಗೆ ಇತ್ತು ಮಾರೆ. ಎಂತ ಹೇಳ್ತೆ, ಹಬ್ಬ ಇತ್ತಲ್ಲ. ಜೈ ಶ್ರೀರಾಮ್. ಮುಂದೆ ತಿಂಬುಕ್ಕೆ ಆರ್ಡರ್ ಮಾಡಿದ್ಯಾ? ಎಂತ ಗೋಬಿ? ಸೊ ಆ್ಯಕ್ಚುಲಿ ಈಗ ನಾವು ಮಲ್ಪಿಗೆಲ್ಲ ಬಂದ್ರ ಮೇಲೆ ಇತ್ತಲ್ಲ, ಒಂದು ಗೋಬಿ ಅಥವಾ ಶುಗರ್ ಕೇನ್ ಜ್ಯೂಸ್ ನೀವು ಎರಡ್ರಂಗೆ ಯಾವುದಕ್ಕೂ ತಿಂದಿದ್ರೆ ಅದು ಕರೆಕ್ಟ್ ಆಗ್ತಿಲ್ಲ. ಯಾರು ಆರ್ಲೆಂಡ್? ಆರ್ಲೆಂಡ್ ಯಾರು ಇದ್ರಿ? ಆರ್ಲೆಂಡ್ ಎಲ್ಲ ಯಾರು ಇಲ್ಲ. ಸೊ ಅಲ್ಲೊಂದು ಕೋಸ್ಟಲ್ ಕ್ಲಬ್ ಬಂದಿತ್ತಲ್ಲ, ಅಲ್ಲಿ ನಾವು ಆರ್ಡರ್ ಮಾಡಿದ್ದು. ಓ ಆ್ಯಕ್ಚುಲಿ ಅದಲ್ಲ, ಅದ್ರದ್ದು ಆಚೆಗೆ ಆಪೋಸಿಟ್ ಒಂದು ಅಂಗಡಿ ಇತ್ತಲ್ಲ, ಅಲ್ಲಿ ನಾವು ಒಂದು ಗೋಬಿ ಆರ್ಡರ್ ಮಾಡಿದ್ದು. ಇಲ್ಲಿಂದ ಒಂದು ವಾಟರ್ ಮೆಲ್, ಸಾರಿ ಅಂತ ಕಬ್ಬಿನಲ್ ನೋಡ್ರು, ಕೊಬ್ಬರಿ ಹಾಲು. ಈಗ ಇದ್ರದ್ದು ಕಲರೇ ಚೇಂಜ್ ಆಯಿತು, ಮೊದಲೆಲ್ಲ ಫುಲ್ ರೆಡ್ ಕಲರ್ ಹಂಗೆ ಬತ್ತಿದ್ದಲ್ಲ, ಅದು ಬ್ಯಾನ್ ಆಯಿತು. ಹೆಂಗಿತ್ತು? ಚಲೋ ಆಯ್ತು? ಕಲರ್ ಡಿಫ್ರೆನ್ಸ್ ಏನಾಯ್ತು? ಹೆಂಗೈತೆ? ಇಲ್ಲೊಂದು ರೆಸ್ಟೋರೆಂಟ್ ಕಂಡೆ ಮಾರೆ, ನೇಮೋಸ್ ಅಂತ ತೋರ್ತಾ. ಎಸ್, ನೇಮೋಸ್. ಇಲ್ಲಿ ಒಂದು ವಿಸಿಟ್ ಕೊಟ್ಟು ಹೋಯ್ಕತ್ತು. ಸಾಯಂಕಾಲದ ಹೊತ್ತಿಗಿತ್ತಲ್ದ, ಬೀಚಿಗೆ ಬಂದು ಒಂದು ವಾಕ್ ಮಾಡೋದು ಅದ್ರ ಮಜವೇ ಬೇರೆ. ಇಲ್ಲಿ ಬೀಚಿಗೆ ಬಂದ್ರೆ ಗೊತ್ತಿತ್ತಲ್ಲ, ಟೈಮ್ ಹೊದ್ದೆ ಗೊತ್ತಾಗ್ಲಿಲ್ಲ. ನಾವು ಆಲ್ಮೋಸ್ಟ್ 2 ಗಂಟೆ ಇಲ್ಲೇ ಕೂತ್ಕೊಂಡಿದ್ದೀವಿ, ಟೈಮ್ ಪಾಸ್ ಮಾಡ್ತಾ. ಬಂದದ್ದು ಸಾರ್ಥಕ ಆಯ್ತಾ? ಇಲ್ಲ, ಜಾಲಿ ಹೋಗಿದ್ದು ಆ ಸ್ಪಾಟ್ ಬಾರಿ ಒಳ್ಳೇದಿತ್ತು. ಬಟ್ ಇಲ್ಲದೇ ಜಾಸ್ತಿ ಅಂತ ಇಲ್ಲ, ಗೋಬಿ ಬಟ್ ಜಾಲಿ ಹಂಗೆ ಗೋಬಿ ಸಿಗೋದಿಲ್ಲ ಅಷ್ಟೇ. ಸೊ ಆಗ ನಾವು ಹೋದಿತ್ತಲ್ಲ ನಮ್ಮ ಫ್ರೆಂಡ್ ಕಾರ್ ಹಂಗೆ, ಈಗ ವಾಪಸ್ ನಮ್ಮ ಕಾರಿ ಬಂದಿತ್ತು. ಮನೆಗೆ ಹೊರಟದ್ದು ಆಲ್ರೆಡಿ ಲೇಟ್ ಆಯಿತು, 10:45 ಈಗ. ಕಾಂತಗಂತ ಎಷ್ಟು ಬೇಗ ಗಂಟೆ ಹೊತ್ತಂತ ಗೊತ್ತಾಯಿಲ್ಲ ಮರೆ. ಮಲ್ಪೆಯಿಂದ ಬಂದು ಒಂದು 2-3 ದಿಕ್ಕಿಗೆ ಹೋಗಿ ಬಂತು ನಾವು, ಸ್ವಲ್ಪ ಮಿಲ್ಕ್ ಶೇಕ್ ಅಲ್ಲಿ ಕುಡ್ಕೊಂಡು ಬಬ್ಬಗೆ. ಇವಳು ಆ್ಯಕ್ಚುಲಿ 1 ಗಂಟೆ ಹಿಂದೆ ನಿದ್ರೆ ಮಾಡೋಕ್ಕೆಲ್ಲ ಶುರು ಮಾಡಿದ್ರು, ಯಾಕಂದರೆ 10 ಗಂಟೆ ಕ್ರಾಸ್ ಆಗಿದಲ್ದ, 10:30 ಗಂಟೆ ಈಗ ಆ್ಯಕ್ಚುಲಿ ಕಮ್ಕೋರೆ 11 ಬಂತು. ಸೊ ಮನ್ಕೊಂಡಿದ್ದಾಳೆ ಇವಳು, ರಪ್ಪ ಇವಳನ್ನ ಇವಳು ಮನೆಗೆ ಬಿಟ್ಟು ನಾವು ನಮ್ಮ ಮನೆಗೆ ಹೊರಡುವ. ಹೇಳ್ಬೋದು ಮನೆಗೆ ಬಂತು ಲೈಟಂಗೆ ಒಂದು ಇವ್ರದ್ದು ನಿದ್ರೆ ಆಯ್ತು. ಈಗ ಇವ್ರನ್ನ ಮನೆಗೆ ಡ್ರಾಪ್ ಮಾಡಿ ಇನ್ನು ನಾನು ಮನೆಗೆ ಹೋಗಿ ನಂದು ಎಡಿಟಿಂಗ್ ಎಲ್ಲ ಮಾಡೋಗಿತ್ತು, ಅದೆಲ್ಲ ಕಂಪ್ಲೀಟ್ ಮಾಡ್ತೆ. ಈ ವ್ಲಾಗ್ನ ಕೂಡ ನಾವು ಇಲ್ಲೇ ಎಂಡ್ ಮಾಡ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಗೊತ್ತಿತ್ತು ಎಂತೆಲ್ಲ ಮಾಡ್ಕೊಂಡು ಇನ್ನೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕಂತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅಲ್ಲ ಒಂದು ಹೇಳಿಬಿಡ್ರಿ ನೀವು ಇವ್ರಿಗೆ.
ನೀ ಹೇಳ್ರ ಮಾಡ್ತಿರ ಬೇಗ ಎದ್ದು ಹೇಳಿ ಹೇಳು ಹೇಳು ಎಚ್ಚರಿಕೆ. ಹಾ, ನಿದ್ರಿ ಕಂಡಂಗೆ ಹೇಳದ ಕಾರು ಮಾಡಿಬಿಡಿ. ಬಾಯ್, ಗುಡ್ ನೈಟ್. I'll see you tomorrow with another new vlog. Until then, bye, good night. Take care. Tak 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 dum 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 kad tak 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 tak